ಬಿ ಗೋಪಾಲ್ ಸರ್ ಅಂದ್ರೆ ಅವರಿಗೆ ಒಂದು ಶಕ್ತಿ ಇದೆ, ಆ ಶಕ್ತಿ ಇವತ್ತು ನಮ್ಮ ಜೊತೆ ವಿಲೀನ ಆಗಿದೆ ಅಂದ್ರೆ ನಮಗೆ ತುಂಬ ಸಂತೋಷ. ಬಿ ಗೋಪಾಲ್ ರವರು ಕಾಂಗ್ರೆಸ್ ಸೇರಿದ್ದಾರೆ. ಇವತ್ತು ನಿನ್ನೆ ರಾಜ್ಯದ ಉಪಾಧ್ಯಕ್ಷರು ರಾಜ್ಯದ ಉಪಾಧ್ಯಕ್ಷರಾಗಿ ಅವರನ್ನ ಆಯ್ಕೆ ಮಾಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರಾದ ಶಿವಕುಮಾರ್ ಅವರು. ತುಂಬ ಅವರಿಗೆ ನಮ್ಮ ನನಗದ್ದು ನನಗಾದರೂ ಅವರು ಹಿರಿಯರು, ಅವರ ಮಾರ್ಗದರ್ಶನ ಇದ್ದಿನಿಂದಲೂ ಸುಮಾರು ನಾನು ಅವ್ರ ಮಾರ್ಗದರ್ಶನ ಅವ್ರು ಚುನಾವಣೆಗೆ ನಿಂತಾಗಲಿಂದ ನಾನು ಅವ್ರು ತುಂಬ ಹತ್ರ ಆದೆ. ಆಗಲಿಂದನೂ ನಾನು ಅವರ ಮಾರ್ಗದರ್ಶನ ತಗೊಂಡು ಅವ್ರ ಮಾರ್ಗದರ್ಶನದಲ್ಲಿ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತೀನಿ. ನಮ್ಮ ಪಕ್ಷದಲ್ಲಿ ಇಲ್ಲ ಅಂದಾಗಲೂ ಮಾಡ್ತಾ ಬರ್ತಾ ಇದ್ದೆ. ಈಗ ಬಂದಿರೋದು ನನಗೆ ತುಂಬ ಸಂತೋಷ. ಅದೇ ರೀತಿ ನಮ್ಮ ಕೆ ಸಿ ರಾಮಚಂದ್ರ ನನ್ನ ಮಿತ್ರ, ನಮ್ಮ ಪಕ್ಷವನ್ನು ಕಟ್ಟಿ ಈ ಪಕ್ಷವನ್ನು ಬೆಳೆಸಿ ಈ ಪಕ್ಷದಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಅವರು ಒಬ್ಬ ಶಾಸಕ ಸ್ಥಾನದ ಅಭ್ಯರ್ಥಿಗೆ ಒಬ್ಬ ಆಸ್ಪಿರೆಂಟ್ ಆಗಿ ಹಲವಾರು ಕೆಲಸಗಳನ್ನು ಮಾಡಿ ಅವರು ಈ ಭಾಗದಲ್ಲಿ ಹೆಚ್ಚಿನ ಜನಮನ್ನಣೆಯನ್ನು ಗಳಿಸಿದ್ದಾರೆ. ಇಬ್ಬರು ದಿಗ್ಗಜರು ನಮ್ಮ ಒಂದು ಈ ಪಕ್ಷಕ್ಕೆ ಬಂದಿರೋದು ಈ ಭಾಗದಲ್ಲಿ ಆನೇಕಲ್ ಭಾಗ ಇರ್ಬೋದು, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಆನೆ ಬಲ ಬಂದಂಗೆ ಆಗಿದೆ ನಮಗೆ. ಅದೇ ಏನಿವತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹೋದ ಚುನಾವಣೆಯಲ್ಲಿ ನಾನು 1,22,000 ಮತಗಳನ್ನು ತಗೊಂಡು ಸೋತಿದ್ದೆ. ಕೆಲವೇ ಕೆಲವು ಮತಗಳ ಅಂತರದಿಂದ ಸೋತಿದ್ದೆ. ಸೋತಾದಮೇಲೆ ಕಳೆದ 5 ವರ್ಷಗಳಿಂದಾನು ಪ್ರತಿನಿತ್ಯ ನಾನು ಜನಗಳ ನಮ್ಮ ಕ್ಷೇತ್ರದ ಮತದಾರರ ಸಂಪರ್ಕದಲ್ಲಿದ್ದೇನೆ. ನಮಗೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಅದನ್ನು ಒಳ್ಳೆ ರೀತಿಯಲ್ಲಿ ನಾವು ಉಪಯೋಗ ಮಾಡಿಕೊಂಡ್ವಿ. ಸುಮಾರು 75,000 ಮನೆಗಳಿಗೆ ರೇಷನ್ ಕಿಟ್ಟನ್ನು ಕೊಟ್ಟಿದ್ದೀವಿ. ಸುಮಾರು 1,00,000 ಮನೆಗಳಿಗೆ ತರಕಾರಿ ಕಿಟ್ಟನ್ನು ಕೊಟ್ಟಿದ್ದೀವಿ. ವ್ಯಾಕ್ಸಿನೇಷನ್ ಕ್ಯಾಂಪ್ಸ್ ಮಾಡಿದ್ದೀವಿ, ಫ್ರೀ ಹೆಲ್ತ್ ಕ್ಯಾಂಪ್ಸ್ ಮಾಡಿಸಿದ್ದೀವಿ. ಹಲವಾರು ಜನಪರ ಯೋಜನೆಗಳನ್ನು ನಮ್ಮ ಕೈಲಾದಂಥ ಹರ್ಬಾಲು ಯೋಜನೆಗಳನ್ನ ಮಾಡಿಸಿದ್ದೀವಿ. ಏನಾದರೂ ಇವತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಡೆವಲಪ್ಮೆಂಟ್ ಆಗಿದೆ ಅಂದರೆ ಅದು ನಮ್ಮ ಸಂಸದರು ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಸಂಸದರಾದ್ಮೇಲೇ ಆ ಕ್ಷೇತ್ರದಲ್ಲಿ ಏನಾದರೂ ಒಂದು ಡೆವಲಪ್ಮೆಂಟ್ ಆಗಿರೋದು, ರಸ್ತೆ ಇರ್ಬೋದು, ಕೆರೆ ಅಭಿವೃದ್ಧಿ ಇರ್ಬೋದು, ಯಾವುದೇ ಒಂದು ಕುಡಿಯುವ ನೀರಿನ ಒಂದು ಕಾವೇರಿ ನೀರು ಕುಡಿಸುವಂಥ ಕಾರ್ಯಕ್ರಮ ಇರ್ಬೋದು, ನೀವು ಯಾವ್ದನ್ನ ತಗೊಳ್ಳಿ. ಶಾಸಕರು 2008-13 ಇದ್ದರು, ಯಾಕೆ ಏನೋ ಒಂದು ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ, ಅವ್ರದೇ ಸರ್ಕಾರ ಆಯಿತು ಹೇಳ್ಬೋದಲ್ವಾ. ನಾನು ಇವಾಗ ಡಬಲ್ ರೋಡ್ ನಾನು ಮಾಡಿಸ್ತೀನಿ ಅಂದ್ಬಿಟ್ಟು ಹೇಳ್ತಾರೆ, ಕೋಳಿ ಫಾರಂ ಗೇಟಿಂದ ಜಿಗಣಿವರೆಗೂ ಯಾರ ಕಾಲದಲ್ಲಿ, ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಆಗಿತ್ತು. ನೀವು ಏನೋ ಯಾವುದೇ ಒಂದು ತಗೊಳ್ಳಿ, ಯಾವುದಾನ ಅಭಿವೃದ್ಧಿ ಕಾರ್ಯ. ಈಗ ಅಭಿವೃದ್ಧಿ ಅಂದರೆ ಒಂದು ಸಾಕ್ಷಿ ಗುಡ್ಡೆ ಅಂದ್ಬಿಟ್ಟು ಇರಬೇಕು. ಈಗ ಶಾಸಕರು ನಮ್ಮಲ್ಲಿ ಯಾವುದಾದ್ರೂ 100-bedded ಹಾಸ್ಪಿಟಲ್ ಮಾಡೋರ, ಒಂದು ದೊಡ್ಡ ಕಾಲೇಜು ಮಾಡೋರ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ, ಯಾವುದಾದ್ರೂ ಒಂದು ದೊಡ್ಡ ಪ್ಲೇ ಗ್ರೌಂಡ್ ಮಾಡೋರ, ಯಾವುದಾದ್ರೂ ಒಂದು ದೊಡ್ಡ ಪಾರ್ಕ್ ಡೆವಲಪ್ಮೆಂಟ್ ಮಾಡೋರ, ಯಾವುದೂ ಇಲ್ಲ. ಹೇಳ್ಕೊಳ್ಳುವಂಥ ಕೆಲಸ ಯಾವುದೂ ಮಾಡಲಿಲ್ಲ. ಜನ ನನಗೊಂದು ಅವಕಾಶ ಮಾಡಿಕೊಡಿ, ನಾನು 100 ಜನ ಏನು ವಿಶ್ವಾಸ ಇಟ್ಟಿದ್ದಾರೆ ನಾನು ಅದನ್ನು ಮಾಡ್ತೀನಿ. ಯಾಕಂದರೆ ನನಗೆ ಹೇಳ್ಕೊಳ್ಳಿಕ್ಕೆ ಒಂದು ಅವಕಾಶ, ನಾನು ಬೆಂಗಳೂರು ಡೈರಿ ಅಧ್ಯಕ್ಷನಾಗಿದ್ದಾಗ ಬೆಂಗಳೂರು ಡೈರಿಯಲ್ಲಿ ಮಾಡಿದಂಥ ಒಂದು ಸಾಧನೆ ಈಗಲೂ ಜನ ಮಾತಾಡ್ತಾರೆ. ಅದೇ ರೀತಿ ನಾನು ಈ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ 9 ಪಂಚಾಯಿತಿ 8 BBMP ವಾರ್ಡು 1 ಪುರಸಭೆಗೆ ಒಳಪಡುತ್ತೆ. ನಾನು ಒಂದು ಪಂಚಾಯಿತಿ ವ್ಯಾಪ್ತಿಗೆ ಬರ್ತೀನಿ, ಯನ್ನಾಗರ ಪಂಚಾಯಿತಿ. ಯನ್ನಾಗರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನನ್ನ ಸಹೋದರ 7.5 ವರ್ಷಗಳ ಕಾಲ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು. ಯನ್ನಾಗರ ಪಂಚಾಯಿತಿಗೆ ನಮ್ಮ ಈ ಪಂಚಾಯಿತಿಯ ಎಲ್ಲ ಸದಸ್ಯರ ಅವರು ಮಾಡಿದಂಥ ಒಳ್ಳೆ ಕೆಲಸಗಳಿಂದ ಯನ್ನಾಗರ ಪಂಚಾಯಿತಿಗೆ 3 ಬಾರಿ ರಾಜ್ಯ ಪ್ರಶಸ್ತಿ ಬಂದಿದೆ. ರಾಜ್ಯ ಪ್ರಶಸ್ತಿ ಗಾಂಧಿ ಗ್ರಾಮ ಪುರಸ್ಕಾರ ಅನ್ನೋ ಪ್ರಶಸ್ತಿಯನ್ನು ಏನು ಕೊಡ್ತಾ ಇದ್ದಾರೆ, ಪ್ರತಿ ವರ್ಷ ಒಂದು 25 ಪಂಚಾಯಿತಿಯನ್ನು ಆಯ್ಕೆ ಮಾಡಿ ಆ ಪ್ರಶಸ್ತಿ ನಮಗೆ ಬಂದಿದೆ. ಅದೇ ರೀತಿ ಹೋದ ಸಲ ನಮ್ಮಲ್ಲಿ ಒಂದು ರಾಷ್ಟ್ರೀಯ ಪ್ರಶಸ್ತಿನೂ ಒಂದು ನಮ್ಮ ಪಂಚಾಯಿತಿಗೆ ಬಂದಿದೆ. 6,500 ಪಂಚಾಯಿತಿ ಇದ್ದಾವೆ ಇಡೀ ರಾಜ್ಯದಲ್ಲಿ, ಅದು ಒಂದೇ ಒಂದು ಪಂಚಾಯಿತಿಗೆ ಬರಲಿಕ್ಕೆ ಸಾಧ್ಯ ಆಯಿತು, ಅದು ನಮ್ಮ ಪಂಚಾಯಿತಿಗೆ. ನಮ್ಮಲ್ಲಿ ನಾವು ಮಾಡ್ತಿರ್ತಕ್ಕಂಥ ಕೆಲಸ, ನಾವು ಜನಗಳಲ್ಲಿ ಇಟ್ಟಿರ್ತಕ್ಕಂಥ ವಿಶ್ವಾಸದಿಂದ ಇವತ್ತು ಸರ್ಕಾರನೇ ಮಾನದಂಡ. ಏನಾದರೂ ಇವತ್ತು ಏನೇ ಒಂದು ಪ್ರಶಸ್ತಿ ಕೊಡಬೇಕು, ಏನೇ ಒಂದು ಅದನ್ನು ಆಯ್ಕೆ ಮಾಡಬೇಕು ಒಂದು ಪಂಚಾಯಿತಿನ ಅಂದರೆ 6,500 ಪಂಚಾಯಿತಿಗಳಲ್ಲಿ ನಾವು ಮಾಡಿದಂಥ ಒಂದು ಕಾರ್ಯಕ್ರಮಗಳೇ ನಮಗೆ ಸಾಕ್ಷಿ. ನಾನು ಸಹ ಬೆಂಗಳೂರು ಡೈರಿಯಲ್ಲಿ ಅಧ್ಯಕ್ಷನಾಗಿದ್ದೆ, 4 ಟರ್ಮ್ ಡೈರೆಕ್ಟರ್ ಆಗಿದ್ದೆ, 1 ಟರ್ಮ್ BDCC ಬ್ಯಾಂಕ್ ಡೈರೆಕ್ಟರ್ ಆಗಿದ್ದೆ. ಒಂದ್ಸಾರಿ 3 ವರ್ಷಗಳ ಕಾಲ ಬೆಂಗಳೂರು ಡೈರಿ ಅಧ್ಯಕ್ಷನಾಗಿದ್ದಾಗ ಕನಕಪುರದಲ್ಲಿ ಒಂದು ಮೆಗಾ ಡೈರಿಯನ್ನು ಒಂದು ದಿನಕ್ಕೆ 10 ಲಕ್ಷ ಲೀಟರ್ ಹಾಲನ್ನು ಹಾಲಿನ ಪದಾರ್ಥಗಳಾಗಿ ಮಾಡುವಂಥ ಒಂದು ಮೆಗಾ ಡೈರಿಯನ್ನು ನನ್ನ ಕಾಲದಲ್ಲಿ ಪ್ರಾರಂಭ ಮಾಡಿದೆ. ಅದರಿಂದ ಸುಮಾರು 1,500 ಜನಕ್ಕೆ ಕೆಲಸ ಸಿಕ್ಕಿದೆ. ಹಲವಾರು ಜನಪರ ಯೋಜನೆಗಳನ್ನು ಡೈರಿಯಲ್ಲಿ ನಾನು ನನಗೆ ಸಿಕ್ಕಂಥ ಅವಕಾಶದಲ್ಲಿ ನಾನು ಮಾಡಿದ್ದೇನೆ. ಆ ವಿಶ್ವಾಸ ನನಗಿದೆ, ನನಗೊಂದು ಅವಕಾಶ ಮಾಡಿಕೊಡಿ. ನಾನು
ಒಂದೇ ಒಂದು ಅವಕಾಶ ಮಾಡಿಕೊಡಿ ನಿಮ್ಮ ನಿರೀಕ್ಷೆಗೂ ಮೀರಿ ನಾನು ಈ ಕ್ಷೇತ್ರದ ಬದಲಾವಣೆಯನ್ನು ಮಾಡ್ತೀನಿ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ತಮ್ಮೆಲ್ಲರ ಅತ್ಯಮೂಲ್ಯವಾದ ಮತವನ್ನು ಕಾಂಗ್ರೆಸ್ ಪಕ್ಷದ ಆರ್ ಕೆ ರಮೇಶ್ ಅವರ ಹಸ್ತದ ಗುತ್ತಿಗೆ ನೀಡಬೇಕು ಅಂದ್ಬಿಟ್ಟು ನಾನು ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ ರಾಜಗೋಪಾಲ್ ರೆಡ್ಡಿ ಯಾವತ್ತು ಕಾಂಗ್ರೆಸ್ ಪಾರ್ಟಿಗೆ ಮಾಡಿದ್ದಾರೆ 2008ರಲ್ಲಿ ಸದಾನಂದ ನಿಂತಿದ್ರು ಆವಾಗ ಇಂಡಿಪೆಂಡೆಂಟ್ ನಿಂತ್ಕೊಂಡ್ರು 2013ರಲ್ಲಿ ತೇಜಸ್ವಿನಿ ನಿಂತರು ಆವಾಗ ಪಕ್ಷ ಮಾಡಲಿಲ್ಲ ಅವರು 2018ರಲ್ಲಿ ನಾನು ಎಲೆಕ್ಷನ್ಗೆ ನಿಂತೆ ನನಗೆ ಎಲ್ಲಿ ಮಾಡಿದ್ರು ಎಲೆಕ್ಷನ್ ಅವರಲ್ಲಿ ಯಾವತ್ತೂ ಅವರು ಪಕ್ಷಕ್ಕೆ ಮಾಡಲಿಲ್ಲ ಅವತ್ತು ಬೊಮ್ಮನಹಳ್ಳಿಯಲ್ಲಿ ನಿಂತಿದ್ದೀನಿ ಅಂತ ಬೊಮ್ಮನಹಳ್ಳಿಗೆ ಹೋದರು ಇವತ್ತು ಸಹ ಯಾವುದು ಅವರು ಮಾಡಿದ್ದು ಯಾವುದು ಇಲ್ಲ ನಮ್ಮ ಪಕ್ಷ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬ ಸದೃಢವಾಗಿದೆ ನಮ್ಮ ಸಂಸದರು ಸನ್ಮಾನ್ಯ ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಅಲ್ಲಿ ಪಕ್ಷವನ್ನು ತುಂಬ ಗಟ್ಟಿಯಾಗಿ ತುಂಬ ತಳಮಡದಿಂದ ನಾವು ಕಟ್ಟಿದ್ದೇವೆ ನಾನು ಸಹ ಹೋದ 5 ವರ್ಷಗಳಲ್ಲಿ ಏನು ಸೋತ ಪ್ರತಿ ಆ ದಿನದಿಂದ ಈ ದಿನದವರೆಗೂ ಪ್ರತಿನಿತ್ಯ ನಮ್ಮ ಕ್ಷೇತ್ರದ ಜನಗಳ ಸಂಪರ್ಕದಲ್ಲಿ ನಾನು ಪ್ರತಿನಿತ್ಯ ಕೆಲಸ ಮಾಡ್ತಾ ಇದ್ದೇನೆ ತಾವೆಲ್ಲ ಮಾಧ್ಯಮ ಮಿತ್ರರು ನೋಡ್ತೀರಾ ಪ್ರತಿದಿನ ನೋಡ್ತಾ ಇರ್ತೀರಾ ತಮ್ಮ ಸಹಕಾರನೂ ನಮಗಿದೆ ಇಲ್ಲಿ ನಾವೆಲ್ಲ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಈ ಮಾಧ್ಯಮ ಮಿತ್ರರು ನಾವು ಏನು ಮಾಡ್ತೀವಿ ಒಳ್ಳೇದು ಕೆಟ್ಟದ್ದು ಕಿವಿ ಇಟ್ಟು ಕೆಲಸ ಮಾಡ್ತೀರಲ್ವ ತಾವು ಒಳ್ಳೇದು ಮಾಡಿದ್ರೆ ಒಳ್ಳೇದು ಅಂತೀರಾ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಅಂತೀರಾ ಕಿವಿ ಇಟ್ಟು ಕೆಲಸವನ್ನು ಮಾಡಿದ್ದೀರಾ ತಾವೆಲ್ಲ ನಾನು ಭಾವಿಸಿದ್ದೇನೆ ಒಳ್ಳೆ ಕೆಲಸ ಮಾಡ್ಕೊಂಡ್ಬಂದಿದ್ದೀವಿ ನಮ್ಮ ಎಲ್ಲ ರಾಜ್ಯ ಮಟ್ಟದ ನಾಯಕರು ಇರ್ಬೋದು ಎಐಸಿಸಿಯ ಸೆಕ್ರೆಟರಿಗಳೇ ಅವ್ರ ಮನೆಗೆ ಹೋಗಿ ಅವ್ರನ್ನ ಮಲವಲಿಸುವ ಕೆಲಸವನ್ನು ಮಾಡಿದ್ರು ಅವ್ರ ತಲೆಯಲ್ಲಿ ಏನಿತ್ತೋ ಗೊತ್ತಿಲ್ಲ ಎಐಸಿಸಿ ಸೆಕ್ರೆಟರಿನೇ ಹೋಗಿದ್ರು ನಮ್ಮ ರಣಜಿತ್ ಸಿಂಗ್ ಸುರ್ಜೇವಾಲ ಅವ್ರು ಮಾತಾಡಿದ್ರು ಶಿವಕುಮಾರ್ ಅವ್ರು ಮಾತಾಡಿದ್ರು ಸುರೇಶ್ ಅವರು ಮಾತಾಡಿದ್ರು ರಾಮಲಿಂಗಾರೆಡ್ಡಿ ಅವ್ರು ಮಾತಾಡಿದ್ರು ಈಗ ಜೆ ಡಿ ಎಸ್ದು ಮತ ಇದ್ದೇ ಇದೆ ಲಾಸ್ಟ್ ಟೈಮು ಪ್ರಭಾಕರ್ ರೆಡ್ಡಿ ಅವರು ನಿಂತಿದ್ರು 36,000 ಓಟ್ ತಗೊಂಡಿದ್ರು ಜೆ ಡಿ ಎಸ್ ಇಂದ ಈಗ ಇವ್ರು ಹೋಗಿದ್ದಾರೆ ನೋಡುವ ಮುಂದೆ ಪ್ರಯತ್ನ ಜನ ಇವತ್ತು ನಾನಾದರೂ ಬಯಸಿದ್ದೇನೆ ಇವತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಸಹ ಇವತ್ತು ಬದಲಾವಣೆ ಗಾಳಿ ಬೀಸ್ತಾ ಇದೆ ರಾಜ್ಯದಲ್ಲಿ ಇವತ್ತು 140ಕ್ಕೂ ಹೆಚ್ಚಿನ ಸೀಟನ್ನು ಬರುವ ನಿರೀಕ್ಷೆ ಇದೆ ಇವತ್ತು ಅಂದ್ಬಿಟ್ಟು ಜನ ಮಾತಾಡ್ತಾ ಇದ್ದಾರೆ ನೀವೆಲ್ಲೇ ಹೋದರೂ ಜನ ಮಾತಾಡ್ತಾ ಇದ್ದಾರೆ ಉದಾಹರಣೆಗೆ ಕರಾವಳಿ ಭಾಗದಲ್ಲಿ ಹೋದ ಸಾರಿ ನಾವು 12 ಸೀಟಲ್ಲಿ ಒಂದೇ ಒಂದು ಸೀಟ್ ಗೆದ್ದಿದ್ವಿ ಈ ಸಾರಿ 6-7 ಸೀಟ್ ಗೆಲ್ತೀವಿ ಅಂತ ಹೇಳ್ತೀವಿ ಮಧ್ಯ ಕರ್ನಾಟಕದಲ್ಲಿ ನಾವು ಅತಿ ಹೆಚ್ಚಿನ ಸೀಟನ್ನು ಗೆಲ್ತೀವಿ ಅಂತೀವಿ ಹಾಸನ ಡಿಸ್ಟಿಕಲ್ಲಿ ನಾವು ಈ ಸಾರಿ 4 ಅಥವಾ 5 ಸೀಟನ್ನು ಗೆಲ್ತೀವಿ ಅಂತೀವಿ ಮಂಡ್ಯ ಜಿಲ್ಲೆಯಲ್ಲಿ 4 ಅಥವಾ 5 ಸೀಟ್ ಗೆಲ್ತೀವಿ ಅಂತ ಹೇಳ್ತೀವಿ ಬೆಂಗಳೂರಲ್ಲಿ 20ಕ್ಕೂ ಹೆಚ್ಚಿನ ಸೀಟನ್ನು ಗೆಲ್ತೀವಿ ಅನ್ನೋ ನಿರೀಕ್ಷೆ ನಮ್ಮಲ್ಲಿದೆ ಎಲ್ಲ ಕಡೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ನ ಒಂದು ಗಾಳಿ ಸುಂಟರಗಾಳಿ ಪ್ರಾರಂಭ ಆಗಿದೆ ಈ ಸಾರಿ 100ಕ್ಕೆ 100ರಷ್ಟು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದ್ರಲ್ಲಿ ರಾಜ್ಯದಲ್ಲಿ ಯಾವುದೇ ಅನುಮಾನ ಇಲ್ಲ 100ಕ್ಕೆ 100ರಷ್ಟು ಆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರ್ತೈತೆ ಅದೇ ರೀತಿ ಆನೇಕಲ್ಲಲ್ಲಿ ಸಹ ನಮ್ಮ ಶಿವಣ್ಣ ಅವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳಿಂದ ಮತ್ತು ಇವತ್ತೇನು ನಮ್ಮ ಬಿ ಗೋಪಾಲ್ರವರು ರಾಮಚಂದ್ರರವರು ಇನ್ನಿತರ ಎಲ್ಲ ಮುಖಂಡರು ಇವತ್ತು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಇವರ ನೇತೃತ್ವದಲ್ಲಿ ಇವತ್ತು ನಮ್ಮ ಪಕ್ಷ ಈ 2 ಕ್ಷೇತ್ರದಲ್ಲಿ ಗೆಲ್ತೈತೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ.